ನೀವು ಎಲ್ಲರೂ ಎಜುಕೇಟ್ ಮಾಡಬೇಕು ಸರ್, ಎಜುಕೇಟ್ ಮಾಡೋಣ. ಬಟ್ ಏನ್ ತೊಂದರೆ ಅಂತಂದ್ರೆ ನಮ್ಮನ್ನ 5 ಜನ ಕ್ವಶನ್ ಮಾಡ್ತಾರೆ. 5 ಜನ ಕ್ವಶನ್ ಮಾಡಿ ಏನಾಗಿದೆ ಪ್ರಾಬ್ಲಮ್? ಈಗ ಎಲ್ಲೆಲ್ಲಿ ನೀವು ಪಾಪಣ್ಣ ತಗೊಂತ ಇದ್ರೆ ಮುಸ್ಲಿಮ್ಸ್ ಕಟ್ ಮಾಡೋದು, ಅವ್ರ ಕುಡಿಗೆ 20 ರೂಪಾಯಿ ಒತ್ತನೆ, ಮಸೀದಿಗೆ 1 ರೂಪಾಯಿ. ಸೊ ಪಾಪಣ್ಣ ಕೇಳಿದೀವಿ, ಹಣ ಓವರ್ ನೈಟ್ ನಾನು ಚೇಂಜ್ ಮಾಡಕ್ ಆಗಲ್ಲ. ನನಗೆ ಬೇಕಾಗಿರ್ತಕ್ಕಂಥ ಕಟ್ಟರ್ಸ್ ಇಲ್ಲ, ಆ ಕಟ್ಟರ್ಸ್ ಅನ್ನು ತಂದು ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿದರೆ ಆ ಖಾಲಿ ಮಾಡ್ತಿದ್ರು. ಇಟ್ ಇಸ್ ನಾಟ್ ವಾಟ್ ಇವತ್ತಿಂದ ಅಲ್ಲ, ಇದು ಆಗ್ಲಿ, ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ಬಟ್ ಈ ಆನ್ ಗೋಯಿಂಗ್ ಪ್ರೋಸೆಸ್ ನಂದೇನ್ ರಿಕ್ವೆಸ್ಟ್ ಅಂತಂದ್ರೆ ಇದು ಒಂದ್ ದಿನಕ್ಕೆ ರೆಸ್ಟ್ರಿಕ್ಟ್ ಆಗಿರ್ಬಾರ್ದು. ಇಲ್ಲ ಸರ್, ಇದು ಕಂಟಿನ್ಯೂಸ್. ಈ ತರದ ಒಂದು 1000 ಅಂಗಡಿ ಬರುತ್ತೆ, ಯಾಕೆಂದ್ರೆ ಒಂದಿನ ಹಬ್ಬ ಬಂದ ನಾಳೆ ಈ ತರದ ಒಂದು 1000 ಅಂಗಡಿ ಬರುತ್ತೆ ಸರ್. ವಾರ ಆದ್ಮೇಲೆ ಮತ್ತೆ ಅದೇ ಪ್ರೋಸೆಸ್, ಈ ತರದ 1000 ಅಂಗಡಿ ಬರುತ್ತೆ. ಬಟ್ ನೀವು 5 ಜನಕ್ಕೆ ದಯವಿಟ್ಟು ಆಮೇಲೆ ಹೇಳ್ತೀನಿ ಕೇಳಿ. ಈ ಮೀಟ್ಗೂ ಗಂಗಾ ಮೀಟ್ಗೂ ಮತ್ತು ಹಲಾಲ್ ಮೀಟ್ ತುಂಬಾ ವ್ಯತ್ಯಾಸ ಇದೆ. ಮುಂದಿನ ಆಂದೋಲನ ಏನಿದೆ ಜಟ್ಕಾ ಮೀಟ್, ಜನರಿಗೆ ಇದು ಮಾಡ್ತಾ ಇದೀವಿ. ಜಟ್ಕಾ ಮೀಟ್ ಇಸ್ ಮೋರ್ ಹೆಲ್ತಿಯರ್ ಎಲ್ಲ ತಪ್ಪು. ದಟ್ ಇಸ್ ದಿ ನರೇಟಿವ್ ದೇರ್ ಬಿಲ್ಡಿಂಗ್ ವಿತ್ ಸೈಂಟಿಫಿಕ್ ಅಪ್ರೂವಲ್, ವೆಟರ್ನರಿ ಗೌರ್ಮೆಂಟ್ ವೆಟರ್ನರಿ ಡಾಕ್ಟರ್ ಕಡೆಯಿಂದ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಜನರಿಗೆ ತಲುಪಿಸ್ಬೇಕು. ಮತ್ತೆ ಜಾಸ್ತಿ ಅಂಗಡಿಗಳು ಸರ್ ಆಗುತ್ತೆ ಸರ್. 25 ವರ್ಷ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದ್ದಾರೆ, ಮಾಡಕ್ಕಾಗುತ್ತ ಸರ್? ನಮ್ಗೆ ಮೊದಲನೇ ಬಾರಿ ಇದ್ದಿದ್ರ ಸರ್ ಸಕ್ಸಸ್ ಆಗುತ್ತೆ.